ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ವಿರುದ್ಧ ಡೀಲ್ ಆರೋಪ. ಕನಕಪುರ ಬಂಡೆಗೆ ಈಗ ಮತ್ತೊಂದು ಕಂಟಕ ಹಾಕಿದರೆ ಶುರುವಾಗುತ್ತ. ಡಿಕೆ ಶಿವಕುಮಾರ್ ವಿರುದ್ಧ ದಾಖಲಾಯಿತು ದೂರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಎಸಿಬಿಗೆ ಸಲ್ಲಿಸಿದ ದೂರಿನ ಪ್ರತಿ. ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆ ತನಿಖೆ ನಡೆಸುವಂತೆ ದೂರು. ಡಿಕೆ ಶಿವಕುಮಾರ್ ವಿರುದ್ಧ ದೂರು ದಾಖಲಾಗಿದ್ದು ಎಸಿಬಿಗೆ ಸಲ್ಲಿಸಿದಂತಹ ಆ ದೂರಿನ ಪ್ರತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಹೆಲ್ಪಿಂಗ್ ದಿ ಸಿಟಿಸನ್ ಅಂಡ್ ಪೀಪಲ್ಸ್ ಸಂಸ್ಥೆಯಿಂದ ದೂರು ಸಲ್ಲಿಕೆಯಾಗಿದೆ. ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆ ತನಿಖೆ ನಡೆಸಿ ಅಂತ ಹೆಲ್ಪಿಂಗ್ ಸಿಟಿಸನ್ ಮತ್ತು ಪೀಪಲ್ ಸಂಸ್ಥೆ ದೂರು ಕೊಟ್ಟಿದೆ ಎಸಿಬಿಗೆ. ಎಜಿಒ ಸಂಸ್ಥಾಪಕ ಆಲಂ ಪಾಷಾರಿಂದ ದೂರು ಸಲ್ಲಿಕೆ. ಸಲೀಂ ಹಾಗೂ ಉಗ್ರಪ್ಪ ನಡುವೆ ನಡೆದಂತಹ ಸಂಭಾಷಣೆ ಅಕ್ಷರಶಃ ಸತ್ಯ. ಕಾಂಗ್ರೆಸ್ ನಾಯಕರಿಗೆ ಡಿಕೆಶಿ ಭ್ರಷ್ಟಾಚಾರದ ಬಗ್ಗೆ ಗೊತ್ತಿದೆ, ಆರೋಪಿಗಳ ವಿರುದ್ಧ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಎಸಿಬಿ ಭೇಟಿ ಮಾಡಿ ದೂರು ಕೊಟ್ಟಿದ್ದಾರೆ ಆಲಂ ಪಾಷಾ. ಭ್ರಷ್ಟಾಚಾರದ ಬಗ್ಗೆ ಕಾಂಗ್ರೆಸ್ ನಾಯಕರ ಸಿಡಿ ಸಮೇತ ದೂರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಈಗ ಸಂಪರ್ಕಲ್ಲಿದ್ದಾರೆ ರಮೇಶ್. ಸಲೀಂ ಉಗ್ರಪ್ಪ ಸಂಭಾಷಣೆ ಅಕ್ಷರಶಃ ಸತ್ಯ, ಅವರ ವಿರುದ್ಧ ಕ್ರಮ ಆಗಬೇಕು ಡಿಕೆಶಿ ವಿರುದ್ಧ ಅಂತ ಈಗ ದೂರು ಕೊಡಲಾಗಿದೆ, ಆದ್ರೆ ಈ ದೂರಿಗೆ ನಿಜಕ್ಕೂ ಕೂಡ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಅಂತ? ಪ್ರತಿಮಾ, ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಆಲಂ ಪಾಷಾ ಅನ್ನೋರು ಅಂದ್ರೆ ಹೆಲ್ಪಿಂಗ್ ಸಿಟಿಜನ್ ಅಂಡ್ ಪೀಪಲ್ಸ್ ಕೋರ್ಟ್ ಅನ್ನುವಂತ ಎನ್ಜಿಒ ಸಂಸ್ಥಾಪಕ ಆಗಿರುವಂತಹ ಆಲಂ ಪಾಷಾ ಅವರೊಂದು ದೂರನ್ನ ಕೂಡ ಕೊಟ್ಟಿರುವಂತದ್ದು. ಕಳೆದ ವಾರ ಕೆಪಿಸಿಸಿ ಕಚೇರಿಯಲ್ಲಿ ಸಲೀಂ ಮತ್ತೆ ಉಗ್ರಪ್ಪ ಅವರನ್ನ ಮಧ್ಯೆ ಏನು ಕಾನ್ವರ್ಸೇಷನ್ ಆಗಿತ್ತು, ಅದರಲ್ಲಿ ಪರ್ಸೆಂಟೇಜ್ ವಿಚಾರಗಳು ಮತ್ತೆ ಭ್ರಷ್ಟಾಚಾರದ ವಿಚಾರಗಳು, ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿರೋ ಬಗ್ಗೆ ಏನು ಮಾತುಕತೆ ಆಗಿತ್ತು, ಆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅನ್ನುವಂಥದ್ದು. ಅಂದ್ರೆ ಹಿಂದಿನ ಸರ್ಕಾರ, ಸಿದ್ದರಾಮಯ್ಯ ಅವರು ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ರು. ಆ ಸಂದರ್ಭದಲ್ಲಿ 8% ಕಮಿಷನ್ ನಿಂದ 12%ಗೆ ಏರಿಸಿದ್ದು ಇವರೇ ಅನ್ನುವಂತ ಆರೋಪವನ್ನು ಕೂಡ ಮಾಡಿರುವಂತಹದ್ದು. ಆ ನಿಟ್ಟಿನಲ್ಲಿ ಅಷ್ಟೊಂದು ಭ್ರಷ್ಟಾಚಾರದ ಹಣವನ್ನ ಕೂಡಿಟ್ಟುಕೊಂಡು 2023 ಚುನಾವಣೆಗೆ ಹಣವನ್ನ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕಾಂಗ್ರೆಸ್ ನಾಯಕರಿಗೆ ಗೊತ್ತು ಅನ್ನುವಂಥದ್ದು. ಕೇವಲ ರಾಜ್ಯದ ನಾಯಕರು ಮಾತ್ರ ಅಲ್ಲ, ಎಐಸಿಸಿ ಅಧ್ಯಕ್ಷ ಆಗಿರುವಂತಹ ರಾಹುಲ್ ಗಾಂಧಿ ಅವರಿಗೂ ಕೂಡ ಈ ವಿಚಾರ ಗೊತ್ತಿತ್ತು. ಗೊತ್ತಿದ್ರು ಕೂಡ ಅವರನ್ನ ಕೆಪಿಸಿಸಿ ಅಧ್ಯಕ್ಷರನ್ನ ಮಾಡುವಂತ ಕೆಲಸವನ್ನ ಮಾಡಿದರೆ ಆ ಮೂಲಕ ಈ ಒಂದು ಪ್ರಚೋದನೆ ಮಾಡಲಾಗಿದೆ. ಮತ್ತೆ ಈ ರೀತಿ ಭ್ರಷ್ಟಾಚಾರಕ್ಕೆ ಸಹಕಾರವನ್ನ, ಪ್ರೋತ್ಸಾಹವನ್ನ ಎಐಸಿಸಿ ಕೂಡ ಮಾಡ್ತಾ ಇದೆ ಅನ್ನುವಂತ ಪ್ರಮುಖವಾದ ಆರೋಪವನ್ನು ಕೂಡ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇತ್ತೀಚೆಗೆ ಐಟಿ ರೇಡ್ ನಡೀತು, ಅದರಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ವಿಚಾರಗಳನ್ನ ದಾಳಿಯಲ್ಲಿ ಪಡ್ಕೊಳ್ಳಲಾಗಿತ್ತು. ಅಲ್ಲಿ ಗುತ್ತಿಗೆದಾರರನ್ನು ಸಿಕ್ಕಿದ್ದಾರೆ, ಅಲ್ಲಿ 750 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಸಿಕ್ಕಿದೆ ಅನ್ನುವಂಥದ್ದು ಆರೋಪ ಇದೆ. ಅವರ ಬಳಿ ಚಿಕ್ಕ ದಾಖಲೆಗಳಲ್ಲಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಒಂದಷ್ಟು ಏನು ಅಕ್ರಮವನ್ನು ಮಾಡಿದ್ದಾರೆ, ಭ್ರಷ್ಟಾಚಾರವನ್ನು ಮಾಡಿದಂತ ಮಾಹಿತಿಗಳು ಲಭ್ಯ ಆಗುತ್ತೆ. ಅಲ್ಲಿ ಐಟಿ ಇಲಾಖೆಯಿಂದ ಮಾಹಿತಿಯನ್ನು ಪಡ್ಕೊಂಡ್ರೆ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ ಅನ್ನುವಂತ ಒಂದು ವಿಚಾರವನ್ನ, ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಒಂದು ದೂರು ಏನಾಗುತ್ತೆ ಅಂತ ನೋಡ್ತಾ ಹೋದ್ರೆ, ಯಾಕಂದ್ರೆ ಇದು ಕೇವಲ ಇಬ್ಬರು ಕಾಂಗ್ರೆಸ್ನ ನಾಯಕರು ಒಂದು ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡುವಂತ ಸಂದರ್ಭದಲ್ಲಿ ಮಾತಾಡಿದಂತ ವಿಚಾರ ಆಗಿರುವಂತ, ಇದಕ್ಕೆ ಸಾಕ್ಷಿಗಳು ಕೊಡಬೇಕಾಗುತ್ತೆ. ಕೇವಲ ಅವರು ಮಾತಾಡಿದಂತ ಸಿಡಿಯನ್ನ ಕೊಟ್ಟರೆ ಮಾತ್ರ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನ ಕೊಡಬೇಕಾಗುತ್ತೆ. ಮತ್ತೆ ತನಿಖಾಧಿಕಾರಿಗಳು ಮನಸ್ಸು ಮಾಡಿ ಅಂದ್ರೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಮಾಡಿದ್ರೆ ಮಾಡಬಹುದು. ಆದ್ರೆ ಎಲ್ಲವೂ ಕೂಡ ತನಿಖಾಧಿಕಾರಿ ವಿವೇಚನೆಗೆ ಬಿಟ್ಟಂತ ವಿಚಾರ ಆಗುತ್ತೆ. ಆ ನಿಟ್ಟಿನಲ್ಲಿ ಕೇವಲ ಏನು ಇದು ಸಾಕಷ್ಟು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದ ಅಷ್ಟೇ ಅಲ್ಲ, ಇದು ತನಿಖೆ ಅಂತ ಮಟ್ಟಕ್ಕೆ ಆಗುತ್ತಾ ಅನ್ನೋದು ಪ್ರಮುಖವಾಗಿರುವಂತಹದ್ದು. ಇಲ್ಲಿವರೆಗೆ ಯಾರು ಕೂಡ ದೂರನ್ನ ಕೂಡ ಕೊಟ್ಟಿರಲಿಲ್ಲ. ಹೋಮ್ ಮಿನಿಸ್ಟರ್ ಕೂಡ ಈ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಈ ಬಗ್ಗೆ ಉಗ್ರಪ್ಪ ಆಗ್ಲಿ ಮತ್ತೆ ಯಾರಾದ್ರೂ ದೂರನ್ನ ಕೂಡ ಕೊಟ್ಟರೆ ಇದನ್ನ ತನಿಖೆಯನ್ನ ಮಾಡ್ತೀವಿ ಅನ್ನುವಂಥ ವಿಚಾರನ ಕೂಡ ಹೋಮ್ ಮಿನಿಸ್ಟರ್ ಆಗಿರುವಂತಹ ಆರಗ ಜ್ಞಾನೇಂದ್ರ ಅವರು ಕೂಡ ಹೇಳಿದ್ರು. ಹಾಗಾಗಿ ಆಲಂ ಪಾಷ ಅವರೀಗ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಕೇವಲ ಇವರು ಇಷ್ಟೇ ಅಲ್ಲ, ಸಾಕಷ್ಟು ಜನ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಪ್ರಮುಖವಾದ ಆರೋಪವನ್ನು ಮಾಡ್ತಾರೆ. ಆಗ ಎಸಿಬಿ ಇದನ್ನ ಈ ದೂರನ್ನ ಎಷ್ಟು ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸುತ್ತಾ ತನಿಖೆಯನ್ನು ಮಾಡುತ್ತಾ ಅನ್ನುವಂಥದ್ದು ಪ್ರಮುಖ ಒಂದು ವಿಚಾರ. ಒಂದ್ ವೇಳೆ ಎಸಿಬಿ ತನಿಖೆಯನ್ನು ಮಾಡದೇ ಇದ್ರೆ ನಾನು ಕೋರ್ಟ್ಗೂ ಕೂಡ ಹೋಗ್ತೀನಿ ಅನ್ನುವಂಥ ವಿಚಾರವನ್ನ ಆಲಂ ಪಾಷ ಅವರು ಉಲ್ಲೇಖವನ್ನು ಮಾಡ್ತಾ ಇರುವಂತಹದ್ದು. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.